ಸುದ್ದಿ ನಿಮ್ದು ಎಸ್ ಇನ್ನು ಮುಂದಿನ ಸುದ್ದಿ ಸಿನಿಮಾ ಸುದ್ದಿ ನಟ ಧ್ರುವ ಸರ್ಜಾ ಅವರ ಅಪ್ಪಟ ಅಭಿಮಾನಿ ಪೃಥ್ವಿರಾಜ್ ಫೆಬ್ರವರಿ ಹದಿನಾಲ್ಕರಂದು ಬೈಕ್ನಿಂದ ಬಿದ್ದು ಕೋಮಾ ಸ್ಥಿತಿಯಲ್ಲಿದ್ದಾರೆ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದ ಪರಿಣಾಮ ಅವರ ತಲೆಗೆ ತೀವ್ರ ಪೆಟ್ಟಾಗಿದೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಈವರೆಗೂ ಅವರು ಕೋಮಾದಿಂದ ಆಚೆ ಬರುತ್ತಿಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ಪೃಥ್ವಿರಾಜ್ ತೀವ್ರ ಗಾಯಗೊಂಡಿದ್ದಾರೆ ಅವರನ್ನು ಬೆಂಗಳೂರಿನ ಎಂಎಸ್ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಮತ್ತೆ ಪೃಥ್ವಿರಾಜ್ ಸಹಜ ಸ್ಥಿತಿಗೆ ಬರುವುದು ಅನುಮಾನ ಎಂದು ವೈದ್ಯರು ತಿಳಿಸಿದಾರಂತೆ ಹಾಗಾಗಿ ತಂದೆ ತಾಯಿ ಮಗನ ದೇಹ ದಾನಕ್ಕೆ ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದ್ದು ಮಗನ ಕೊನೆಯ ಆಸೆಯಾಗಿ ಧ್ರುವ ಸರ್ಜಾರವನ್ನ ನೋಡುವ ನೋಡುವುದಾಗಿತ್ತಂತೆ ಹಾಗಾಗಿ ಧ್ರುವ ಸರ್ಜಾ ಅವರಿಗೆ ಈ ವಿಷಯ ತಿಳಿಸಿದ್ದಾರೆ ಇಂದು ಮಧ್ಯಾಹ್ನ ಎರಡು ಗಂಟೆಯ ಹೊತ್ತಿಗೆ ಅಭಿಮಾನಿಯನ್ನ ಭೇಟಿ ಮಾಡಲು ಧ್ರುವ ಆಸ್ಪತ್ರೆಗೆ ಆಗಮಿಸಿದರು ಆ ಹುಡುಗನ ತಂದೆ ತಾಯಿ ನೋವಿಗೆ ಸ್ಪಂದಿಸಿದರು ಅವರ ಕಣ್ಣುಗಳನ್ನು ಕೂಡ ತುಂಬಿಕೊಂಡವು ಅಲ್ಲದೆ ಹೆಲ್ಮೆಟ್ ಹಾಕಿಕೊಂಡು ಬೈಕ್ ಓಡಿಸುವಂತೆ ಇದೀಗ ಅಭಿಮಾನಿಗಳಿಗೆ ಧ್ರುವ ಸರ್ಜಾ ಅವರು ಮನವಿ ಮಾಡಿದ್ದಾರೆ ಇನ್ನು ಈ ಒಂದು ಸುದ್ದಿ ಬಹಳಷ್ಟು ಒಂದು ನೋವು ಸುದ್ದಿ ಅಂತ ಹೇಳಬಹುದು ಯಾಕೆಂತ ಹೇಳಿದ್ರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿಮಾನಿ ಪೃಥ್ವಿರಾಜನ್ ಅವರು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಅವರಿಗೆ ಒಂದು ಅಪಘಾತ ಆಗುತ್ತೆ ಚಿಕ್ಕಬಳ್ಳಾಪುರದ ಒಂದು ಶಿಡ್ಲಘಟ್ಟ ಬಳಿ ಒಂದು ಅಪಘಾತ ಆಗುತ್ತೆ ಇನ್ನು ಈ ಒಂದು ಅಪಘಾತದಲ್ಲಿ ಹೆಲ್ಮೆಟ್ ಧರಿಸದೆ ಇವರು ಬೈಕನ್ನು ಚಲಾಯಿಸ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಾದಂಥ ಅಪಘಾತದಲ್ಲಿ ಇವರ ತಲೆ ಒಂದು ರಸ್ತೆಗೆ ತಾಗಿ ಒಂದು ತೀವ್ರ ರಕ್ತಸ್ರಾವ ಕೂಡ ಆಗುತ್ತೆ ಈ ಸಮಯದಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಾಗಿಸ ದಾಖಲೆ ಮಾಡ್ತಾರೆ ಆದರೂ ಕೂಡ ಇವರು ಒಂದು ಹೆಲ್ಮೆಟ್ ಹಾಕಿರಲಿಲ್ಲ ಕಾರಣಕ್ಕೆ ಬಹಳಷ್ಟು ರಕ್ತಸ್ರಾವ ಆಯಿತು ಆ ಕಾರಣಕ್ಕೆ ಇವರು ಕೋಮಾಗಿ ಹೋದರು ಇನ್ನೂ ಬಹಳಷ್ಟು ಟ್ರೀಟ್ಮೆಂಟ್ಗಳ ನಂತರ ಅವರನ್ನು ಬೆಂಗಳೂರಿನ ಎಂ ಎಸ್ ರಾಮಯ್ಯ ಆಸ್ಪತ್ರೆಗೆ ಕೂಡ ಶಿಫ್ಟ್ ಮಾಡಿದರೂ ಕೂಡ ಅಲ್ಲಿ ಕೂಡ ಡಾಕ್ಟರ್ ಹೇಳ್ತಾರೆ ಕೋಮಾದಿಂದ ಇವರು ಆಚೆ ಬರೋದು ಡೌಟ್ ಇದೆ ಅನುಮಾನ ಇದೆ ಅಂತ ಇನ್ನು ತಂದೆ ತಾಯಿ ಕೂಡ ಇದೀಗ ಅವರ ಮಗನ ಒಂದು ದೇಹದಾನಕ್ಕೆ ಮುಂದಾಗಿದ್ದಾರೆ ಇನ್ನು ಮಗ ಕೋಮಾಗ್ ಹೋಗೋದಕ್ಕೆ ಮುಂಚೆ ಒಂದು ಅವರ ಕೊನೆಯ ಆಸೆಯಾಗಿ ಯಾಕಂತ ಹೇಳಿದ್ರೆ ಅವರು ಧ್ರುವ ಸರ್ಜಾ ಅವರ ಅಪ್ಪಟ ಅಭಿಮಾನಿ ಬಹಳಷ್ಟು ಫೋಟೋಗಳು ಕೂಡ ಇದೆ ಧ್ರುವ ಸರ್ಜಾ ಅವ್ರನ್ನ ಮೀಟ್ ಮಾಡಿರುವಂಥದ್ದು ಇದೀಗ ಧ್ರುವ ಸರ್ಜಾ ಅವರಿಗೆ ಈ ವಿಷಯ ತಿಳಿಯುತ್ತೆ ಅವರ ಅಭಿಮಾನಿ ಈ ಥರ ಆಗಿದೆ ಅಂತ ಕೂಡಲೇ ಸ್ಪಂದಿಸಿದಂಥ ನಟ ಧ್ರುವ ಸರ್ಜಾ ಅವರು ಆಸ್ಪತ್ರೆಗೆ ಧಾವಿಸ್ತಾರೆ ಜೊತೆಗೆ ಅವರಿಗೆ ಒಂದು ಸಾಂತ್ವನವನ್ನು ಹೇಳ್ತಾರೆ ಅವರ ಒಂದು ನೋವಿಗೆ ಸ್ಪಂದನೆಯನ್ನು ನೀಡ್ತಾರೆ ಇನ್ನು ಒಂದು ಸ್ಟಾರ್ ನಟನಾಗಿ ಅವ್ರು ಬಹಳಷ್ಟು ಬೇಜಾರು ಮಾಡ್ಕೋತಾರೆ ಯಾಕಂತ ಹೇಳಿದ್ರೆ ಅವರ ಅಭಿಮಾನಿ ಅಂತ ಹೇಳಿದ್ರೆ ಅವರಿಗೂ ಕೂಡ ಬಹಳಷ್ಟು ಒಂದು ಪ್ರೀತಿ ಇರುತ್ತೆ ಅಭಿಮಾನಿಗಳ ಮೇಲೆ ಇನ್ನು ಇಂತಹ ಸಂದರ್ಭದಲ್ಲಿ ಈ ರೀತಿ ಒಂದು ವಯಸ್ಸಿನ ಹುಡುಗ ಈ ರೀತಿ ಆಯ್ತಲ್ಲ ಅಂತ ಹೇಳಿ ನಂತರ ಅವರು ಅವ್ರಿಗೆ ಕೂಡ ಸ್ಪಂದನೆ ಮಾಡ್ತಾರೆ ನೋವಿಗೆ ಒಂದು ಸಂತಾಪವನ್ನ ಸೂಚಿಸ್ತಾರೆ ನಂತರವಾಗಿ ಅವರು ಹೇಳ್ತಾರೆ ದಯವಿಟ್ಟು ಇನ್ ಮುಂದೆ ಆದ್ರೂ ಬೈಕ್ ಗೆ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಅನ್ನ ಹೌದು ಈಗ ಅಂದ್ರೆ ಸುರಕ್ಷತೆ ಮುಖ್ಯ ನಿಜಕ್ಕೂ ಕೂಡ ಅರ್ಜೆಂಟ್ ಆಗಿ ಹೋಗಿ ಮಾಡೋದು ಏನು ಇರಲ್ಲ ಏನೇ ಇದ್ರ ಕಾರಣ ಇದ್ದೇ ಇರುತ್ತೆ ಅದರಲ್ಲೂ ಈ ಬೆಂಗಳೂರು ಸುತ್ತಮುತ್ತ ಟ್ರಾಫಿಕ್ ಅವು ಹೆಲ್ಮೆಟ್ ಹಾಕೊಳ್ಳೇಬೇಕು ನಿಜ ನಿಮ್ಮ ಸಣ್ಣ ಎಡವಟ್ಟುಗಳು ಹೆತ್ತವರಿಗೆ ಕುಟುಂಬದವ್ರಿಗೆ ನೋವು ಕೊಡುತ್ತೆ ಇವನ್ ಧ್ರುವ ಸರ್ಜಾ ಕೂಡ ಮಾತಾಡಿದ್ ನೋಡ್ತಾರೆ ತುಂಬಾ ಬೇಸರ ವ್ಯಕ್ತಪಡಿಸೋರು ಏನೋ ಒಂದ್ ರೀತಿ ಏನೋ ಒಂಥರ ಕಷ್ಟ ಕಷ್ಟ ನನ್ನ ಅಭಿಮಾನಿ ನಾನು ಕಡ್ಕಣ್ಣ ಹಂಗೆ ಹಿಂಗೆ ಅಂತ ಇಲ್ಲಿ ಬೇಸರ ಸಂಗತಿ ಅದು ಶಿವರಾತ್ರಿಯ ದಿನ ಧ್ರುವ ಸರ್ಜಲ್ಲಿ ಹೋಗಿದ್ದಾರೆ ಏನೇ ಆಗಲಿ ಎಲ್ಲರೂ ಕೂಡ ಸುರಕ್ಷಿತವಾಗಿ ವಾಹನ ಚಲಾಯಿಸಬೇಕು ಅಂತ